ಸಹೋದರ ಸಹೋದರಿಯರೇ, ರಬಿಯುಲ್ಲವ್ವಲ್ ತಿಂಗಳಿದು. ಜಗತ್ತಿನುದ್ದಕ್ಕೂ ಪ್ರವಾದಿ ಮೊಹಮ್ಮದ್ ಮುಸ್ತಫ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸ್ಮರಣೆ, ಅಲ್ಲಾಹನ ಪ್ರವಾದಿಯ ಬಗ್ಗೆ ಚರ್ಚೆಗಳು ಅತಿ ಹೆಚ್ಚು ನಡೆಯುವಂತಹ ತಿಂಗಳಿದು. ಮೊಹಮ್ಮದ್ ಮುಸ್ತಫ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿಗೆ ಇಸ್ಲಾಮನ್ನು ಕಲಿಸಿಕೊಡುವುದು, ಅಲ್ಲಾಹನ ಪ್ರವಾದಿ ಜಗತ್ತಿನಲ್ಲಿ ಅಸಾಮಾನ್ಯವಾದ ಬದಲಾವಣೆಯನ್ನು ತಂದದ್ದು ಅದ್ಭುತಗಳ ಮೂಲಕ ಅಲ್ಲ. ಬದಲಾಗಿ ಅಲ್ಲಾಹನ ಪ್ರವಾದಿ ಜಗತ್ತಿಗೆ ಇಸ್ಲಾಮನ್ನು ಕಲಿಸಿಕೊಡುವುದು, ಅಲ್ಲಾಹನ ಪ್ರವಾದಿ ಜಗತ್ತಿನಲ್ಲಿ ಅದ್ಭುತವಾದ ಬದಲಾವಣೆಯನ್ನು ತಂದದ್ದು ಅಸಾಮಾನ್ಯವಾದ ಬದಲಾವಣೆ. ತನ್ನ ನಿಷ್ಕಳಂಕವಾದ ಬದುಕು, ತನ್ನ ಸ್ವಚ್ಛವಾದ ಬದುಕು ಮತ್ತು ತನ್ನ ಸ್ಪಷ್ಟವಾದಂತಹ ಸಂದೇಶಗಳು. ಕುಲ್ಲ ಅಮ್ಲಿಕು ಲಕುಂ ಕುಲ್ ಲಾ ಅಕೂಲು ಲಕುಂ ಇಂದಿ ಖಜಾಯಿನುಲ್ಲಾಹ್ ولا اعلم الغيب ولا اقول لكم اني ملك ನನ್ನ ಬಳಿ ಅಲ್ಲಾಹನ ಖಜಾನೆಗಳಿವೆ ಎಂದು ನಾನು ನಿಮ್ಮೊಂದಿಗೆ ಹೇಳುವುದಿಲ್ಲ. ولا اعلم الغيب ನಾನು ಗೈಬ್ ಬಲ್ಲವನು ಅಲ್ಲ, ಪರೋಕ್ಷ ಜ್ಞಾನ ಇರುವವನು ಅಲ್ಲ. ولا اقول لكم اني ملك ನಾನು ಮಲಕ್, ನಾನು ದೇವಚರ ಎಂದು ನಾನು ನಿಮ್ಮೊಂದಿಗೆ ನನ್ನ ಬಗ್ಗೆ ಹೇಳಿಕೊಳ್ತಾ ಇಲ್ಲ. ಇನ್ ಅತ್ತಬಿಯು ಇಲ್ಲಾ ಮಾ ಯೂಹಾ ಇಲಯ್ಯ, ನಾನು ನನಗೆ ಬಂದಿರುವ ದೈವೀಕ ಜ್ಞಾನದವನ್ನು ಅನುಸರಿಸ್ತಾ ಇದ್ದೇನೆ. ವಹಿಯಿನ ಶಿಕ್ಷಣದಿಂದ ನಿಮ್ಮೊಂದಿಗೆ ನಾನು ಮಾತಾಡ್ತಾ ಇದ್ದೇನೆ. ನನಗೆ ವಹಿ ಇದೆ, ನನಗೆ ಸ್ಪಷ್ಟವಾದಂತಹ ಅರಿವಿದೆ. ಅದು ವಹೀನಿಂದ ಸಿಕ್ಕಿದಂತಹ ಅರಿವು. ಬದುಕು ಏನು, ಬದುಕಿನ ವಾಸ್ತವಿಕತೆಗಳೇನು, ವೈಯಕ್ತಿಕ, ಸಾಮಾಜಿಕ, ಆರ್ಥಿಕ, ಕೃಷಿ, ಸಾಹಿತ್ಯ, ಸೈನ್ಸ್, ಟೆಕ್ನಾಲಜಿ, ಇದೆಲ್ಲವುಗಳ ಬಗ್ಗೆ, ಇದೆಲ್ಲದರ ವಾಸ್ತವಿಕತೆಗಳೇನು ಎಂಬುದರ ಬಗ್ಗೆ ನನಗೆ ಅರಿವಿದೆ. ಆ ಅರಿವು ಇನ್ ಅತ್ತಬಿಯು ಇಲ್ಲಾ ಮಾ ಯೂಹಾ ಇಲಯ್ಯ, ಅದು ವಹೀನ ಅರಿವದು, ವಹೀನ ಅರಿವದು. ಆದ್ದರಿಂದ ಮೊಹಮ್ಮದ್ ಮುಸ್ತಫ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜನರಿಗೆ, ಜಗತ್ತಿಗೆ ಇಸ್ಲಾಮನ್ನು ಪರಿಚಯಿಸುವುದು, ಇಸ್ಲಾಮನ್ನು ಕಲಿಸಿಕೊಡುವುದು ಒಂದು ತನ್ನ ನಿಷ್ಕಳಂಕವಾದ ಬದುಕು, ಕಳಂಕಗಳಿಲ್ಲದ ತನ್ನ ಸ್ವಚ್ಛವಾದ ಬದುಕಿನ ಮೂಲಕ. ಎರಡು, ತನ್ನ ಬಳಿಯಲ್ಲಿರುವ ಸ್ಪಷ್ಟವಾದ ಅರಿವು. ಜಗತ್ತಿನಲ್ಲಿ ಧಾರಾಳ ದಾರ್ಶನಿಕರಿದ್ದಾರೆ, ಧಾರಾಳ ಸುಧಾರಕರಿದ್ದಾರೆ, ಅರಿಸ್ಟಾಟಲ್, ಶೇಕ್ಸ್ಪಿಯರ್, ನೆಪೋಲಿಯನ್, ಅಲೆಕ್ಸಾಂಡರ್, ಕಾರ್ಲ್ ಮಾರ್ಕ್ಸ್, ಹೀಗೆ ಧಾರಾಳ ಧಾರಾಳ. ನೀವು ಈ ಯಾರೊಂದಿಗೂ ಅಲ್ಲಾಹನ ಪ್ರವಾದಿಯನ್ನು ಹೋಲಿಕೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅವರೆಲ್ಲರೂ ವ್ಯಕ್ತಿಗಳು, ಅವರೆಲ್ಲರೂ ಮಾತಾಡಿದ್ದು ಅವರ ಅಭಿಪ್ರಾಯಗಳು. ಆದರೆ ಮೊಹಮ್ಮದ್ ಮುಸ್ತಫ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾತಾಡುವುದು ವಹೀನ ಮೂಲಕ. ಅಲ್ಲಾಹನ ಪ್ರವಾದಿಯ ಅರಿವು ವಹೀನ ಅರಿವು. ಆದ್ದರಿಂದಲೇ ಜಗತ್ತಿನಲ್ಲಿ ಯಾವ ದಾರ್ಶನಿಕರೊಂದಿಗೂ ಮೊಹಮ್ಮದ್ ಮುಸ್ತಫ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ನಿಮಗೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಾಹನ ಪ್ರವಾದಿ ಮಾತಾಡ್ತಾ ಇರುವುದು ವಹೀನ ಶಿಕ್ಷಣದಲ್ಲಿ. ಅಲ್ಲಾಹನ ಪ್ರವಾದಿಗೆ ಸ್ಪಷ್ಟವಾದ ಅರಿವಿದೆ, ಅದು ವಹೀನಿಂದ ಸಿಕ್ಕಿದ ಅರಿವು. ಆ ಅರಿವಿನ ಮೂಲಕ ನಾನು ನಿಮಗೆ ಅಲ್ಲಾಹನ ಸಂದೇಶವನ್ನು ಕೊಡುತ್ತಾ ಇದ್ದೇನೆ. ಮೊಹಮ್ಮದ್ ಮುಸ್ತಫ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿನಲ್ಲಿ ಸಾಧಿಸಿರುವ ಅತ್ಯಂತ ದೊಡ್ಡ ಸಾಧನೆ ಯಾವುದು ಅಂತ ಕೇಳಿದ್ರೆ, ಅಲ್ಲಾಹನ ಪ್ರವಾದಿ ಈ ಜಗತ್ತನ್ನು ಬಿಟ್ಟು ಹೋಗಿ 1400 ವರ್ಷಗಳು ಕಳೆದು ಹೋಯಿತು. ಇಂದಿಗೂ ಮೊಹಮ್ಮದ್ ಮುಸ್ತಫ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆರಾಧಿಸಲ್ಪಡುವ, ಪೂಜಿಸಲ್ಪಡುವ ದೇವರಾಗಲಿಲ್ಲ. ಅಲ್ಲಾಹನ ಪ್ರವಾದಿ ಇಂದಿಗೂ ಕೂಡ ಮನುಷ್ಯರಾಗಿಯೇ ಉಳಿದಿದ್ದಾರೆಂಬುದು
ಅಲ್ಲಾಹನ ಪ್ರವಾದಿಯ ಅತ್ಯಂತ ದೊಡ್ಡ ಸಾಧನೆ. ಜಗತ್ತಿನಲ್ಲಿ ಎಲ್ಲಾ ಮಹಾಪುರುಷರುಗಳು ದೇವರುಗಳಾಗಿದ್ದಾರೆ. ಎಲ್ಲಾ ಮಹಾಪುರುಷರುಗಳು ಪೂಜಿಸಲ್ಪಡುವ ಆರಾಧಿಸಲ್ಪಡುವ ದೇವರುಗಳು. ಯಾರು ಕೂಡ ಮನುಷ್ಯರಾಗಿ ಯಾವ ಮಹಾಪುರುಷನು ಉಳಿಯಲಿಲ್ಲ. ಅವರನ್ನು ಮನುಷ್ಯನ ಬದುಕಿನಿಂದ ಬೇರ್ಪಡಿಸಿ ಎಲ್ಲಾ ಮಹಾನ್ ವ್ಯಕ್ತಿಗಳನ್ನು ಎಲ್ಲಾ ದಾರ್ಶನಿಕರನ್ನು ದೇವತ್ವದ ಪದವಿಗೆ ಏರಿಸಲಾಗಿದೆ. ಅವರೆಲ್ಲರೂ ಜಗತ್ತಿನಲ್ಲಿ ಪೂಜಿಸಲ್ಪಡುವ ದೇವರುಗಳು, ಆರಾಧಿಸಲ್ಪಡುವ ದೇವರುಗಳು. ಆದರೆ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು 120 ಕೋಟಿ ಮುಸ್ಲಿಮರು ಅವರ ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಾರೆ. ಆದರೆ ಜಗತ್ತಿನಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ಪ್ರವಾದಿ ಮೊಹಮ್ಮದರನ್ನು ಆರಾಧಿಸುವುದಿಲ್ಲ, ಪೂಜಿಸುವುದಿಲ್ಲ. ಅಲ್ಲಾಹನ ಪ್ರವಾದಿ ಇವತ್ತಿಗೂ ದೇವರಾಗಲಿಲ್ಲ, ಅಲ್ಲಾಹನ ಪ್ರವಾದಿ ಇವತ್ತಿಗೂ ಮನುಷ್ಯರಾಗಿದ್ದಾರೆ. ಅಲ್ಲಾಹನ ಪ್ರವಾದಿಯ ಅತಿ ದೊಡ್ಡ ಸಾಧನೆ ಅದು. ಯಾಕೆಂದರೆ ಸೃಷ್ಟಿಕರ್ತ ಯಾರು, ಸೃಷ್ಟಿಗಳು ಯಾರು ಎಂಬುದರ ಬಗ್ಗೆ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟಿರುವ ಸ್ಪಷ್ಟವಾದ ಪ್ರಬಲವಾದ ಅರಿವಿನ ಪರಿಣಾಮ ಅದು. ಇವತ್ತಿಗೂ ಮುಹಮ್ಮದ್ ಮುಸ್ತಫಾರನ್ನು ಜಗತ್ತಿನಲ್ಲಿ ಯಾರೂ ಪೂಜಿಸುವುದಿಲ್ಲ, ಅಲ್ಲಾಹನ ಪ್ರವಾದಿಯನ್ನು ಜಗತ್ತಿನಲ್ಲಿ ಯಾರು ಆರಾಧಿಸುವುದಿಲ್ಲ. ಅಲ್ಲಾಹನ ಪ್ರವಾದಿ ಕಲಿಸಿಕೊಟ್ಟಿರುವ ಶಿಕ್ಷಣದ ಅರಿವಿನ ಬಹಳ ಪ್ರಬಲವಾದ ಅರಿವಿನ ಪರಿಣಾಮ. ಅದೇ ರೀತಿ ಇವತ್ತಿಗೂ ಜಗತ್ತಿನಲ್ಲಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಸರಣೆ ಎಷ್ಟು ಪ್ರಾಮಾಣಿಕವಾಗಿ, ಎಷ್ಟು ನಿಷ್ಠೆಯಿಂದ 14 ಶತಮಾನಗಳ ಆಚೆ ಬದುಕಿದ್ದ ಆ ಪ್ರವಾದಿಯನ್ನು ಎಷ್ಟು ಪ್ರಾಮಾಣಿಕವಾಗಿ ಜನರು ಅನುಸರಿಸ್ತಾ ಇದ್ದಾರೆ. ಪವಿತ್ರ ಕುರ್ಆನ್ನ ಪ್ರಪ್ರಥಮ ಇಂಗ್ಲಿಷ್ ಟ್ರಾನ್ಸ್ಲೇಟರ್ ಮೊಹಮ್ಮದ್ ಮರ್ಮಡ್ಯೂಕ್ ವಿಲಿಯಂ ಪಿಕ್ತಲ್ ಪ್ರಪ್ರಥಮವಾಗಿ ಇಂಗ್ಲಿಷಿಗೆ ಪವಿತ್ರ ಕುರ್ಆನ್ ಅನ್ನು ತರ್ಜುಮ ಮಾಡಿದ ಮೇಧಾವಿಯವರು ಮೊಹಮ್ಮದ್ ಮರ್ಮಡ್ಯೂಕ್ ವಿಲಿಯಂ ಪಿಕ್ತಲ್ ಒಬ್ಬ ಕ್ರೈಸ್ತ ಧರ್ಮಾನಿಯಾಯಿ, ಒಬ್ಬ ಬ್ರಿಟಿಷ್ ಆಫೀಸರ್ ಮಿಡ್ಲ್ ಈಸ್ಟ್ ಅಲ್ಲಿ ತನ್ನ ಡ್ಯೂಟಿ ಮಾಡುವ ಸಂದರ್ಭ, ಒಂದು ದಿವಸ ತನ್ನ ಮನೆಯಲ್ಲಿ ಹೀಗೆ ವಿಶ್ರಾಂತಿಯಲ್ಲಿರುವಾಗ ತನ್ನ ಮನೆಯ ಎದುರ್ನ ಮನೆಯಲ್ಲಿ ಒಂದು ಆಕಸ್ಮಿಕವಾದ ಒಂದು ಘಟನೆ ನಡೆಯುತ್ತಾನೆ. ಮನೆಯ ಯಜಮಾನ ಒಬ್ಬ ದೃಢಕಾಯನಾದ ಯುವಕನನ್ನು ಅವ್ಯಾಚ್ಯವಾಗಿ ನಿಂದಿಸ್ತಾ ಇದ್ದಾರೆ, ಥಳಿಸ್ತಾ ಇದ್ದಾರೆ, ಬಹಳ ಕೆಟ್ಟ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಒಬ್ಬ ವಯಸ್ಸಾದ ಒಬ್ಬ ಮನುಷ್ಯ, ಆದರೆ ಈ ದೃಢಕಾಯನಾದ ಯುವಕ ಮೌನವಾಗಿ ಸಹಿಸ್ತಾ ಇದ್ದಾನೆ, ಏನು ಮಾತಾಡ್ತಾ ಇಲ್ಲ, ಪ್ರತೀಕಾರ ಎಸಗ್ತಾ ಇಲ್ಲ, ಬಹಳ ಮೌನವಾಗಿ ಇದನ್ನೆಲ್ಲ ಆ ಯುವಕ ಸಹಿಸಿಕೊಂಡಿದ್ದಾನೆ. ಹಾಗೆ ಇದೆಲ್ಲ ಮುಗ್ದ ಮೇಲೆ ಈ ಮನುಷ್ಯನಿಗೆ ಆಶ್ಚರ್ಯ. ಆ ಯುವಕನನ್ನು ಭೇಟಿಯಾದರು, ಯುವಕನೊಂದಿಗೆ ಕೇಳಿದ್ರು, ಅಲ್ಲ ಸಹೋದರ, ನಿನ್ನನ್ನು ಈ ರೀತಿ ಅವಮಾನಿಸುವಾಗ, ನಿಂದಿಸುವಾಗ, ತಳಿಸುವಾಗ ಯಾಕೆ ನೀನು ಅವರ ಮೇಲೆ ಕೈ ಮಾಡಲಿಲ್ಲ? ಆ ಯುವಕ ಕೊಟ್ಟ ಒಂದು ಉತ್ತರ ಇದೆ. ಆ ಯುವಕ ಹೇಳಿದ್ರು, ನಾನು ಇವರಿಂದ ಸಾಲ ಮಾಡಿದ್ದೇನೆ, ಸಾಲ ಪಡ್ಕೊಂಡಿದ್ದೇನೆ. ಸಾಲ, ನೀವು ಸಾಲ ಪಡ್ಕೊಂಡ್ರೆ ಅದನ್ನು ಸಮಯಕ್ಕೆ ಸರಿಯಾಗಿ ತೀರಿಸಬೇಕೆಂಬುದು ನನ್ನ ಪ್ರವಾದಿ ನನಗೆ ಕಲಿಸಿಕೊಟ್ಟಿರುವ ಪಾಠ. ನಾನು ಸಮಯದ ಒಳಗೆ ಈ ವ್ಯಕ್ತಿ ಕೊಟ್ಟ ಸಾಲವನ್ನು ನಾನು ತೀರಿಸಲಿಲ್ಲ, ಒಂದು ತಪ್ಪು ನಾನು ಮಾಡಿದ್ದೇನೆ, ನನ್ನ ಪ್ರವಾದಿಯ ಶಿಕ್ಷಣಕ್ಕೆ ವಿರುದ್ಧ. ಎರಡನೆಯದಾಗಿ, ವಯಸ್ಸಾದ ಈ ಮನುಷ್ಯನ ಮೇಲೆ ನಾನು ಕೈ ಮಾಡಿದರೆ ಅದು ಕೂಡ ತಪ್ಪು ಎಂದು ನನ್ನ ಪ್ರವಾದಿ ಕಲಿಸಿಕೊಟ್ಟಿದ್ದಾರೆ, ಆದ್ದರಿಂದ ಎರಡು ಅಪರಾಧಗಳನ್ನು ನಾನು ಮಾಡಬೇಕಾಗ್ತದೆ. ಮರ್ಮಡ್ಯೂಕ್ ವಿಲಿಯಂ ಪಿಕ್ತಲ್ ಆಶ್ಚರ್ಯ ಚಕಿತರಾದರು. 14 ಶತಮಾನಗಳ ಆಚೆ ಬದುಕಿದ್ದ ಪ್ರವಾದಿ ಮೊಹಮ್ಮದರ ಆ ಮಾರ್ಗದರ್ಶನವನ್ನು ಇವತ್ತಿಗೂ ನಿಷ್ಠೆಯಿಂದ ಒಬ್ಬ ಯುವಕ ಪಾಲಿಸುವುದೆಂದರೆ, 14 ಶತಮಾನಗಳ ಆಚೆ ಮೊಹಮ್ಮದ್ ಮುಸ್ತಫಾ ಕಲಿಸಿದ್ದಾರೆಂಬ ಕಾರಣಕ್ಕೆ ಇವತ್ತಿಗೂ ಆ ನಿಷ್ಠೆ, ಆ ಪ್ರಾಮಾಣಿಕತೆಯೊಂದಿಗೆ ಆ ವ್ಯಕ್ತಿಯನ್ನು ಅನುಸರಿಸಲಿಕ್ಕೆ ಇರುವ ಪ್ರೇರಣೆಗಳೇನು? ಮರ್ಮಡ್ಯೂಕ್ ವಿಲಿಯಂ ಪಿಕ್ತಲ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಅಧ್ಯಯನ ನಡೆಸ್ತಾರೆ. ಹಾಗೆ ಆ ಅಧ್ಯಯನ ಅವರನ್ನು ಇಸ್ಲಾಮಿಗೆ ತಲುಪಿಸ್ತದೆ. ಅವರನ್ನು ಇಸ್ಲಾಮಿಗೆ ತಲುಪಿಸಿತು ಎಂದು ಮಾತ್ರ ಅಲ್ಲ, ಅವರು ಕುರ್ಆನ್ ಅನ್ನು ಟ್ರಾನ್ಸ್ಲೇಷನ್ ಮಾಡುವ
ಕುರ್ಆನನ್ನು ಇಂಗ್ಲಿಷಿಗೆ ತರ್ಜುಮಗೊಳಿಸುವಷ್ಟು ಇಸ್ಲಾಮಿನ ವಿದ್ವಾಂಸರಾಗ್ತಾರೆ. ಮೊಹಮ್ಮದ್ ಮರ್ ಮಡ್ಯೂಕ್ ವಿಲಿಯಂ ಪಿಕ್ಟನ್, ಇವತ್ತಿಗೂ ನಿಮಗೆ ಮಾರ್ಕೆಟ್ನಲ್ಲಿ ಅವರ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಕುರಾನ್ ಸಿಗ್ತದೆ. ಸಹೋದರ ಸಹೋದರಿಯರೇ, ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿನಲ್ಲಿ ಸಾಧಿಸಿರುವಂತಹ ಅದ್ಭುತ. ಆದ್ದರಿಂದ ಮೊಹಮ್ಮದ್ ಮುಸ್ತಫಾರನ್ನು ಕಲಿಯುವುದು, ಅಲ್ಲಾಹನ ಪ್ರವಾದಿಯನ್ನು ತಿಳಿಯುವುದು ಒಬ್ಬ ಸತ್ಯವಿಶ್ವಾಸಿಯ ಅತ್ಯಂತ ದೊಡ್ಡ ಜವಾಬ್ದಾರಿ, ನಿಮ್ಮ ಬದುಕಿನ ಬಹಳ ದೊಡ್ಡ ಜವಾಬ್ದಾರಿ. ನೀವು ಮೊಹಮ್ಮದ್ ಮುಸ್ತಫಾರನ್ನು ತಿಳಿಯಬೇಕು, ಮೊಹಮ್ಮದ್ ಮುಸ್ತಫಾರನ್ನು ನೀವು ಕಲಿಯಬೇಕು. ರಿಸಾಲತ್ ಎಂಬುದು ನಮ್ಮ ವಿಶ್ವಾಸದ ಭಾಗ. ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾ ಎಂಬ ಶಹಾದತ್ತಿನಿಂದ ನೀವು ವಿಶ್ವಾಸಿಗಳಾಗುವುದಿಲ್ಲ. ವ ಅಶ್ಹದು ಅನ್ನ ಮೊಹಮ್ಮದ ರಸೂಲುಲ್ಲಾ ಎಂಬ ಕಲಿಮತ್ತು ಜೋಡಿಸುವಾಗ ಮಾತ್ರ ನೀವು ವಿಶ್ವಾಸಿಗಳಾಗುವುದು. ಆದ್ದರಿಂದ ರಿಸಾಲತ್ ನಿಮ್ಮ ಈಮಾನ್ನ ಭಾಗ. ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಇಸ್ಲಾಮಿನ ವಿದ್ವಾಂಸರು ಕಲಿಸಿಕೊಟ್ಟದ್ದು ಇಹಲೋಕ ಮತ್ತು ಪರಲೋಕದ ಅರಿವುಗಳ ಪೈಕಿ ಅತ್ಯಂತ ಶ್ರೇಷ್ಠವಾದ ಅರಿವು ಮೊಹಮ್ಮದ್ ಮುಸ್ತಫಾರ ಬಗ್ಗೆ ಇರುವ ಅರಿವಾಗಿದೆ. ಇಹಲೋಕ ಮತ್ತು ಪರಲೋಕದ ಅರಿವುಗಳ ಪೈಕಿ ನಿಮಗಿರಬೇಕಾದ ಅತ್ಯಂತ ಶ್ರೇಷ್ಠವಾದ ಅರಿವು ಮೊಹಮ್ಮದ್ ಮುಸ್ತಫಾರ ಬಗ್ಗೆ ಇರುವ ಅರಿವು. ಇಸ್ಲಾಮಿನ ವಿದ್ವಾಂಸರು ಕಲಿಸಿಕೊಟ್ಟ ಪಾಠ ಅದು. ಅಲ್ಲಾಹನ ಪ್ರವಾದಿಯನ್ನು ತಿಳಿಯುವುದು, ಅಲ್ಲಾಹನ ಪ್ರವಾದಿಯನ್ನು ಕಲಿಯುವುದು, ಅಲ್ಲಾಹನ ಪ್ರವಾದಿಯ ಪರಿಚಯ. ಒಬ್ಬ ಸಾಮಾನ್ಯ ಸುಧಾರಕ ಅಲ್ಲ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಜಗತ್ತನ್ನೇ ಬದಲಾಯಿಸುವ ಬದುಕು ಸಾಗಿಸಿದ ಮಹಾನ್ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅವರ ಬದುಕು ಬಹಳ ದೊಡ್ಡ ಅದ್ಭುತ. ಧಾರಾಳ ಮೂಜಿಸತ್ತುಗಳಿವೆ ಅಲ್ಲಾಹನ ಪ್ರವಾದಿಗೆ, ಧಾರಾಳ ಮೂಜಿಸತ್ತುಗಳಿವೆ. ಪವಿತ್ರ ಕುರ್ಆನ್ ಅಲ್ಲಾಹನ ಪ್ರವಾದಿಯ ಮೂಜಿಸತ್ತುಗಳ ಪೈಕಿ ಅತಿ ದೊಡ್ಡ ಮೂಜಿಸತ್. ಆದರೆ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿಗೆ ಇಸ್ಲಾಂ ಅನ್ನು ಕಲಿಸಿಕೊಡುವುದು, ಜನರನ್ನು ಬದಲಾಯಿಸುವುದು ಅದ್ಭುತಗಳ ಮೂಲಕ ಅಲ್ಲ, ತನ್ನ ಸ್ವಚ್ಛವಾದ ಬದುಕು, ನಿಷ್ಕಳಂಕವಾದ ಬದುಕು, ತನ್ನ ನಿಷ್ಕಳಂಕವಾದ ಬದುಕೇ ಅವರ ಸಂದೇಶವಾಗಿತ್ತು. ಮೈ ಲೈಫ್ ಈಸ್ ಮೈ ಮೆಸೇಜ್, ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬದುಕೇ ಅವರ ಸಂದೇಶ. ಆ ಬದುಕು ಬಹಳ ಅದ್ಭುತವಾದ ಬದುಕು, ಬಹಳ ಅದ್ಭುತವಾದ ಬದುಕು. 63 ವರ್ಷಗಳವರೆಗೆ ಅಲ್ಲಾಹನ ಪ್ರವಾದಿ ಬದುಕಿದ್ರು. 63 ವರ್ಷಗಳ ಪೈಕಿ ತನ್ನ ಮಾತಿನಿಂದ, ತನ್ನ ವರ್ತನೆಯಿಂದ ಈ ಜಗತ್ತಿನಲ್ಲಿ ಅವರು ಯಾರನ್ನು ನೋಯಿಸಿದವರಲ್ಲ. ಅವರಿಗೆ ಪತ್ನಿಯಂದಿರಿದ್ದಾರೆ, ಅವರಿಗೆ ಸೇವಕರಿದ್ದಾರೆ, ಅವರಿಗೆ ಜೊತೆಗಾರರಿದ್ದಾರೆ, ಸಹಾಬಿಗಳಿದ್ದಾರೆ, ಶಿಷ್ಯಂದಿರಿದ್ದಾರೆ. ಅವರ ಪೈಕಿ ಯಾರು ಕೂಡ ನನ್ನ ಬಗ್ಗೆ ಮೊಹಮ್ಮದ್ ಮುಸ್ತಫಾ ಹೀಗೆ ಮಾತಾಡಿದ್ರಲ್ಲ ಅಥವಾ ನನ್ನೊಂದಿಗೆ ಹೀಗೆ ವರ್ತಿಸಿದರಲ್ಲ ಎಂದು ಒಂದು ಸಣ್ಣ ಬೇಜಾರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲದ ರೀತಿಯಲ್ಲಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬದುಕಿದ್ರು. ಶತ್ರುಗಳನ್ನು ಕೂಡ ನೋಯಿಸಿದವರಲ್ಲ ಅಲ್ಲಾಹನ ಪ್ರವಾದ. ಆದ್ದರಿಂದಲೇ ಜಗತ್ತಿನಲ್ಲಿ ಮೊಹಮ್ಮದ್ ಮುಸ್ತಫಾರ ಬಗ್ಗೆ ಅವತ್ತಿನ ಶತ್ರುಗಳು, ಕುರೈಷರು, ವಿರೋಧಿಗಳು ಅವರಲ್ಲಾಹನ ಪ್ರವಾದಿಯನ್ನು ಕವಿ ಅಂತ ಹೇಳಿದ್ರು. ಅಲ್ಲಾಹನ ಪ್ರವಾದಿಯ ಮೇಲೆ ಬೇರೆ ಬೇರೆ ಆರೋಪವನ್ನು ಹೊರಿಸಿದ್ದಾರೆ. ಅವರು ಜಾದುಗಾರ ಅಂತ ಹೇಳಿದ್ರು, ಮಾಟಗಾರ ಅಂತ ಹೇಳಿದ್ರು. ಆದರೆ ಒಬ್ಬನೇ ಒಬ್ಬ ಶತ್ರು ಅಲ್ಲಾಹನ ಪ್ರವಾದಿಯ ಚಾರಿತ್ರ್ಯವನ್ನು ಪ್ರಶ್ನಿಸಿರಲಿಲ್ಲ. ಅಲ್ಲಾಹನ ಪ್ರವಾದಿಯ ಸತ್ಯಸಂಧತೆಯ ಬಗ್ಗೆ, ಅಲ್ಲಾಹನ ಪ್ರವಾದಿಯ ಪರಿಶುದ್ಧವಾದ ಬದುಕಿನ ಬಗ್ಗೆ, ಅಲ್ಲಾಹನ ಪ್ರವಾದಿಯ ಪ್ರಾಮಾಣಿಕತೆಯ ಬಗ್ಗೆ ಅವತ್ತಿನ ಶತ್ರುಗಳಿಗೆ ಒಂದೇ ಒಂದು ಆರೋಪ ಇರಲಿಲ್ಲ. ಅಬೂ ಜಹಲ್ನ ಅಭಿಪ್ರಾಯ ಮೊಹಮ್ಮದ್ ಮುಸ್ತಫಾರ ಬಗ್ಗೆ, ಇನ್ನ ಲಾ ನುಕದ್ದಿಬುಕ ವಲಾಕಿನ್ನು ಕದ್ದಿಬು ಮಾ ಜಿತ ಬಿಹಿ ಎಂಬುದಾಗಿ. ಮೊಹಮ್ಮದ್ ನೀನೊಬ್ಬ ಸುಳ್ಳುಗಾರ ಅಂತ ನನಗೆ ಖಂಡಿತ ಅಭಿಪ್ರಾಯ ಇಲ್ಲ. ಅಬೂ ಜಹಲ್ನ ನಿಲುವದು ಇನ್ನ ಲಾ ನುಕದ್ದಿಬುಕ, ಮೊಹಮ್ಮದ್ ನೀನೊಬ್ಬ ಸುಳ್ಳುಗಾರ, ನೀನೊಬ್ಬ ಅಪ್ರಾಮಾಣಿಕ, ಆಷಾಢಭೂತಿತನ ಇದೆ ನಿನ್ನ ಬದುಕಿನಲ್ಲಿ, ವಿರೋಧಾಭಾಸಗಳಿವೆ, ಹೇಳುವುದೊಂದು ಮಾಡುವುದೊಂದು. ಈ ರೀತಿ ನಾವು ಖಂಡಿತ ನಂಬುವುದಿಲ್ಲ, ಆ ಅಭಿಪ್ರಾಯವೇ ಇಲ್ಲ ನಮಗೆ. ವಲಾಕಿನ್ನು ಕದ್ದಿಬೂ ಮಾ ಜಿಗುತ್ತ ಬಿಹಿ,
ನಾವು ನಿನ್ನನ್ನು ಸುಳ್ಳಾಗಿಸುವುದಲ್ಲ, ನೀನು ಕಲಿಸಿಕೊಡುತ್ತಿರುವ ಈ ಧರ್ಮ, ಈ ಸಿದ್ಧಾಂತ, ಈ ಆದರ್ಶ, ನಾವು ಇದನ್ನು ವಿರೋಧಿಸ್ತಾ ಇರು. ಅಲ್ಲದೆ ಮೊಹಮ್ಮದ್, ನಿಮ್ಮನ್ನು ನಿನ್ನನ್ನು ನಾವು ವಿರೋಧಿಸುವುದಿಲ್ಲ. ಅಲ್ಲಾಹನ ಪ್ರವಾದಿಯನ್ನವರು ಯಾವುದೆಲ್ಲ ರೀತಿಯಲ್ಲಿ ವಿರೋಧಿಸುವಾಗಲೂ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಚಾರಿತ್ರ್ಯದ ಬಗ್ಗೆ ಅವರಿಗೆ ಯಾವ ಸಂಶಯಗಳು ಇರಲಿಲ್ಲ. ಅಲ್ಲಾಹನ ಪ್ರವಾದಿಯ ವ್ಯಕ್ತಿತ್ವದ ಬಗ್ಗೆ ಅವರಿಗೆ ಕಂಪ್ಲೇಂಟ್ ಇರಲಿಲ್ಲ. ಅದರಿಂದಲೇ ಫಮಾ ಲಬಿಸ್ತು ಫೀಕುಂ ಉಮ್ರಂ ಮಿನ್ ಖಬ್ಲಿಹಿ ಅಫಲಾ ತಾಕಿಲೂನ್. ಅದ್ಭುತಗಳನ್ನು ಮಾಡಿ ತೋರಿಸಬೇಕು ಎಂದು ಕುರೈಶರು ಬಯಸಿದಾಗ, ಅಲ್ಲಾಹನ ಪ್ರವಾದಿಯೊಂದಿಗೆ ನೇರವಾಗಿ ಹೇಳಿದಾಗ, ಅಲ್ಲಾಹನ ಪ್ರವಾದಿಯವರೊಂದಿಗೆ ಹೇಳಿದ್ದು ಆ ಸವಾಲನ್ನು ಎದುರಿಸುವುದು, ಫಮಾ ಲಬಿಸ್ತು ಫೀಕುಂ ಉಮ್ರಂ ಮಿನ್ ಖಬ್ಲಿಹಿ ಅಫಲಾ ತಾಕಿಲೂನ್. ಅಲ್ಲ ಸಹೋದರರೇ, ನಾನು ನಿಮ್ಮ ಜೊತೆ ಸುದೀರ್ಘ ವರ್ಷಗಳವರೆಗೆ ಬದುಕಿಲ್ಲವೇ ಅಂತ ಕೇಳುತ್ತಾರೆ. ನನ್ನ ಬಾಲ್ಯ, ನನ್ನ ಯೌವನ, ನನ್ನ ಮದುವೆ, ನನ್ನ ಬಿಸ್ನೆಸ್, ಇದೆಲ್ಲವನ್ನು ನೀವು ನೋಡಿದ್ದೀರಲ್ಲ. ನಿಮಗೇನಾದರೂ ಆರೋಪಗಳಿವೆಯೇ ನನ್ನ ಬದುಕಿನ ಬಗ್ಗೆ? ನಾನೊಬ್ಬ ಸತ್ಯಸಂಧ ಅಲ್ಲ, ನಾನೊಬ್ಬ ಸುಳ್ಳುಗಾರ ಎಂದು ನಿಮಗೆ ಅಭಿಪ್ರಾಯ ಇದೆ? ತನ್ನ ಬದುಕನ್ನೇ ತನ್ನ ಆದರ್ಶಕ್ಕೆ ಸಾಕ್ಷಿಯನ್ನಾಗಿ ಸಮರ್ಪಿಸು. ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬದುಕು ಬಹಳ ಅದ್ಭುತವಾದ ಬದುಕು. ಸಹೋದರರೇ, ಆ ಬದುಕನ್ನು ನೀವು ತಿಳಿಬೇಕು. ಆ ಬದುಕಿನ ಬಗ್ಗೆ ಕನಿಷ್ಠ ಜ್ಞಾನ ಸಾಕಾಗುವುದಿಲ್ಲ, ಆ ಬದುಕಿನ ಬಗ್ಗೆ ಬಹಳ ಒಳ್ಳೆಯ ಅರಿವಿರಬೇಕು. ಯಾಕೆ ಆ ಬದುಕಿನ ಬಗ್ಗೆ ಒಳ್ಳೆಯ ಅರಿವಿರಬೇಕಂದರೆ, ಒಂದನೆಯದಾಗಿ ಅಲ್ಲಾಹನ ಪ್ರವಾದಿಯನ್ನು ನೀವು ಇತ್ತಿಬಾ ಮಾಡಬೇಕಾದರೆ, ಅಲ್ಲಾಹನ ಪ್ರವಾದಿಯನ್ನು ನೀವು ಅನುಸರಿಸಬೇಕಾದರೆ, ನಿಮಗಲ್ಲಾಹನ ಪ್ರವಾದಿ ಯಾರು ಅಂತ ಗೊತ್ತಿರಬೇಕು. ಅಲ್ಲಾಹನ ಪ್ರವಾದಿಯ ಬದುಕು ಏನು ಅಂತ ನಿಮಗೆ ಗೊತ್ತಿರಬೇಕು. ಅದೇ ರೀತಿ ಬಹಳ ಪ್ರಮುಖವಾಗಿ ನಿಮಗೆ ಕುರ್ಆನ್ ಅರ್ಥ ಆಗಬೇಕಾದರೆ, ಕುರ್ಆನ್ ಏನು ಎಂದು ನೀವು ಅರ್ಥ ಮಾಡಬೇಕಾದರೆ, ಅದಕ್ಕಿರುವ ಒಂದೇ ಒಂದು ದಾರಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬದುಕನ್ನು ನೀವು ತಿಳಿಯು. ಅಲ್ಲಾಹನ ಪ್ರವಾದಿಯ ಬದುಕನ್ನು ತಿಳಿಯದೆ, ಅಲ್ಲಾಹನ ಪ್ರವಾದಿಯನ್ನು ಅರಿಯದೆ ನಿಮಗೆ ಕುರ್ಆನ್ ಏನು ಎಂದು ತಿಳಿಯಲು ಸಾಧ್ಯವೇ ಇಲ್ಲ. ಅಲ್ಲಾಹನ ಪ್ರವಾದಿಯ ಬದುಕು ಏನು ಎಂದು ತಿಳಿಯದೆ ನಿಮಗೆ ಇಸ್ಲಾಮನ್ನು ಅರ್ಥ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ವಕಾನ ಕುರ್ಆನ ಯಂಶಿ ಅಲಲ್ ಅರ್ಲ್, ಅಲ್ಲಾಹನ ಪ್ರವಾದಿ ಜಗತ್ತಿನಲ್ಲಿ ನಡೆದಾಡುವ ಕುರ್ಆನ್ ಆಗಿದ್ದರು. ಅಲ್ಲಾಹನ ಪ್ರವಾದಿ ಜಗತ್ತಿನಲ್ಲಿ ನಡೆದಾಡುವ ಕುರ್ಆನ್. ಆದ್ದರಿಂದ ನಿಮಗೆ ಕುರ್ಆನ್ ಅರ್ಥ ಆಗಬೇಕಾದರೆ, ನಿಮಗೆ ಇಸ್ಲಾಂ ತಿಳಿಯಬೇಕಾದರೆ, ಅದಕ್ಕಿರುವ ಏಕೈಕ ದಾರಿ ನಿಮಗೆ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬದುಕು ಗೊತ್ತಿರಬೇಕು. ಕುರ್ಆನ್ ಮಾತ್ರ ಸಾಕು, ಹದೀಸ್ ಬೇಡ ಎಂದು ಹೇಳುವ ಬಹಳ ದೊಡ್ಡ, ಇಸ್ಲಾಮಿನ ವಿರುದ್ಧ ನಡೆಯುತ್ತಿರುವ ಬಹಳ ದೊಡ್ಡ ಒಂದು ಷಡ್ಯಂತ್ರ ಇದೆ. ಇಸ್ಲಾಮಿನ ವಿರುದ್ಧ ನಡೆಯುತ್ತಿರುವ ಜಾಗತಿಕವಾದ ಷಡ್ಯಂತ್ರ, ಬಿಲಿಯನ್ ಗಟ್ಟಲೆ ಡಾಲರ್ ಅದಕ್ಕಾಗಿ ಖರ್ಚು ಮಾಡ್ತಾ ಇದ್ದಾರೆ ಇಸ್ಲಾಮಿನ ವಿರೋಧಿಗಳು. ಹದೀಸ್ ಬೇಡ ಎಂಬ ಹದೀಸ್ ನಿಷೇಧಿಗಳು, ಹದೀಸ್ ನಿಷೇಧದ ಮೂಲಕ ನಡೆಯುತ್ತಿರುವುದು ಏನು ಅಂತ ಕೇಳಿದ್ರೆ, ಹದೀಸ್ ನಿಷೇಧದ ಮೂಲಕ ನಡೆಯುತ್ತಿರುವುದು ಕುರ್ಆನ್ನ ನಿಷೇಧ. ಯಾಕೆಂದರೆ ಹದೀಸ್ ಎಂಬುದು ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬದುಕೆಂಬುದು ಇಸ್ಲಾಮಿನ ಪ್ರಾಯೋಗಿಕತೆ, ಇಸ್ಲಾಮಿನ ಪ್ರಾಕ್ಟಿಕಲ್ ರೂಪ. ಅದಿಲ್ಲದಿದ್ದರೆ ನಿಮಗೆ ಇಸ್ಲಾಂ ಅರ್ಥ ಆಗುವುದಿಲ್ಲ, ಅದಿಲ್ಲದಿದ್ದರೆ ನಿಮಗೆ ಕುರ್ಆನ್ ಅರ್ಥ ಆಗುವುದಿಲ್ಲ. ಕುಲ್ ಇನ್ ಕುಂತುಮ್ ತುಹಿಬ್ಬೂನಲ್ಲಾಹ ಫತ್ತಬಿಯೂನಿ ಯುಹಿಬ್ಬುಕುಮುಲ್ಲಾ. ನೀವಲ್ಲಾಹನನ್ನು ಪ್ರೀತಿಸುವುದಾದರೆ ನನ್ನನ್ನು ನೀವು ಅನುಸರಿಸಬೇಕು, ನನ್ನನ್ನು ನೀವು ಅನುಸರಿಸಬೇಕು. ವ ಇನ್ ತುತಿ ಊಹು ತಹತದು, ಕುರ್ಆನ್ ಆಯತ್ತಿದಲ್ಲ, ವ ಇನ್ ತುತಿ ಊಹು ತಹತದು. ನೀವಲ್ಲಾಹನ ಪ್ರವಾದಿಯನ್ನು ಅನುಸರಿಸಿದರೆ ನಿಮಗೆ ಸನ್ಮಾರ್ಗ, ನೀವು ಹಿದಾಯತ್ತಿನಲ್ಲಾಗುವಿರಿ, ನೀವು ಸನ್ಮಾರ್ಗದಲ್ಲಾಗುವಿರಿ. ವಇನ್ನಕ ಲತಹದಿ ಇಲಾ ಸಿರಾತಿ ಮುಸ್ತಕೀಂ, ನೀವು ಸಿರಾತಲ್ ಮುಸ್ತಕೀಮಿನ ಕಡೆಗೆ, ಸನ್ಮಾರ್ಗದ ಕಡೆಗೆ, ಹಿದಾಯತ್ತಿನ ಕಡೆಗೆ ಜನರನ್ನು ನೀವು ಮುನ್ನಡೆಸ್ತಾ ಇದ್ದೀರಾ ಎಂದು ಪವಿತ್ರ ಕುರ್ಆನ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬದುಕಿನ ಬಗ್ಗೆ ವಿವರಿಸು. ಆದ್ದರಿಂದ ಸಹೋದರರು, ನಿಮಗೆ ಕುರ್ಆನ್ ಅರ್ಥ ಆಗಬೇಕಾದರೆ, ನಿಮಗೆ ಇಸ್ಲಾಂ ಅರ್ಥ ಆಗಬೇಕಾದರೆ, ಅದಕ್ಕೆ ಇರುವ ಒಂದೇ ಒಂದು ದಾರಿ ನಿಮಗೆ ಮೊಹಮ್ಮದ್ ಮುಸ್ತಫಾರನ್ನು ಗೊತ್ತಿರಬೇಕು. ಅಲ್ಲಾಹನ ಪ್ರವಾದಿಯ ಬದುಕು ನಿಮಗೆ ಅರ್ಥ ಆಗಬೇಕು, ಅಲ್ಲಾಹನ ಪ್ರವಾದಿಯ ಬದುಕನ್ನು ನೀವು ಕಲಿಯಬೇಕು.
ಇಸ್ಲಾಮೋಫೋಬಿಯಾದ ಕಾಲದಲ್ಲಿ ಅತಿ ಹೆಚ್ಚು ಇಸ್ಲಾಮೋಫೋಬಿಯಾದ ಬಹಳ ದೊಡ್ಡ ಲಕ್ಷಣ ಏನೆಂದರೆ ಅಲ್ಲಾಹನ ಪ್ರವಾದಿಯ ಬದುಕನ್ನು ವಿಕೃತಗೊಳಿಸು. ಅಲ್ಲಾಹನ ಪ್ರವಾದಿಯ ಬದುಕನ್ನು ವಿಕೃತಗೊಳಿಸುವವರಿಗೆ ನೋಬೆಲ್ ಪ್ರೈಸ್ ಕೂಡ ಬರ್ತದೆ ಜಗತ್ತಿನಲ್ಲಿ. ಅಲ್ಲಾಹನ ಪ್ರವಾದಿಯನ್ನು ವಿಮರ್ಶಿಸಿ ಪುಸ್ತಕ ಬರೆದರೆ ಅವರಿಗೆ ನೋಬೆಲ್ ಪ್ರೈಸ್ ಸಿಗುವ ಸಂದರ್ಭಗಳು ಇದೆ ಜಗತ್ತಿನಲ್ಲಿ, ಬಹಳಷ್ಟು ಮಂದಿಗೆ ಸಿಕ್ಕಿದೆ ಕೂಡ. ಇಸ್ಲಾಮೋ ಫೋಬಿಯಾದ ಬಹಳ ದೊಡ್ಡ ಲಕ್ಷಣ ಮೊಹಮ್ಮದ್ ಮುಸ್ತಫಾರ ಬದುಕನ್ನು ವಿಕೃತವಾಗಿ ಚಿತ್ರಿಸೋದು. ಯುರೋಪಿನ ಜನತೆ ಅಲ್ಲಾಹನನ್ನು ಅವರು ವಿಮರ್ಶೆ ಮಾಡುವುದಿಲ್ಲ, ಯಾಕೆಂದರೆ ಯುರೋಪಿಯನ್ನರಿಗೆ ದೇವನ ಮೇಲೆ ವಿಶ್ವಾಸ ಇದೆ, ಯಾವುದೋ ಒಂದು ರೀತಿಯಲ್ಲಿ ವಿಶ್ವಾಸ ಇದೆ. ಅವರ ಇಸ್ಲಾಂ ವಿರುದ್ಧದ ಸೆಂಟರ್ ಪಾಯಿಂಟ್ ಯಾವುದೆಂದರೆ ಮೊಹಮ್ಮದ್ ಮುಸ್ತಫಾರನ್ನು ವಿರೋಧಿಸುವುದು, ಮೊಹಮ್ಮದ್ ಮುಸ್ತಫಾರ ಬದುಕನ್ನು ವಿಕೃತಗೊಳಿಸುವುದು. ಅಲ್ಲಾಹನ ಪ್ರವಾದಿಯ ಬದುಕನ್ನು ವಿಕೃತಗೊಳಿಸಿದ ಕಾರ್ಟೂನ್ಗಳು, ಫಿಲ್ಮ್, ನೋವೆಲ್, ಸಾಹಿತ್ಯ, ಬುಕ್ಸ್, ಯಾವುದೆಲ್ಲ ಬೇಕು ಜಗತ್ತಿನಲ್ಲಿ. ಇಸ್ಲಾಮಿನ ವಿರೋಧಿಗಳು ಟಾರ್ಗೆಟ್ ಮಾಡುತ್ತಾ ಇರುವುದು ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬದುಕನ್ನು. ಇಸ್ಲಾಮೋ ಫೋಬಿಯಾದ ಸೆಂಟರ್ ಪಾಯಿಂಟ್ ಮೊಹಮ್ಮದ್ ಮುಸ್ತಫಾರ ಬದುಕನ್ನು ವಿಕೃತಗೊಳಿಸುವುದು. ಈ ಸವಾಲನ್ನು ನೀವು ಎದುರಿಸಬೇಕಾದರೆ ನಿಮಗಲ್ಲಾಹನ ಪ್ರವಾದಿ ಯಾರು ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಿರಬೇಕು. ಅಲ್ಲಾಹನ ಪ್ರವಾದಿಯ ಬದುಕು ಮತ್ತು ಸಂದೇಶಗಳ ಬಗ್ಗೆ ನಿಮಗೆ ಸಮಗ್ರವಾದ ತಿಳುವಳಿಕೆ ಇರಬೇಕು. ಒಬ್ಬ ವಿಶ್ವಾಸಿಯ ಬಹಳ ದೊಡ್ಡ ಜವಾಬ್ದಾರಿ ಅದು, ಒಬ್ಬ ವಿಶ್ವಾಸಿಯ ಅತ್ಯಂತ ದೊಡ್ಡ ಹೊಣೆಗಾರಿಕೆ ಅದು ಮೊಹಮ್ಮದ್ ಮುಸ್ತಫಾರನ್ನು ನೀವು ತಿಳಿಯು. ಅಲ್ಲಾಹನ ಪ್ರವಾದಿಯನ್ನು ಇತ್ತಿಬಾವ ಮಾಡಲಿಕ್ಕೆ, ಕುರ್ಆನ್ ಅರ್ಥ ಮಾಡಲಿಕ್ಕೆ, ಇಸ್ಲಾಂ ಅರ್ಥ ಮಾಡಲಿಕ್ಕೆ ಇರುವ ಒಂದೇ ಒಂದು ದಾರಿ ಅದು. ಎರಡನೆಯದಾಗಿ ಮೊಹಮ್ಮದ್ ಮುಸ್ತಫಾರನ್ನು ಪರಿಚಯಿಸಲಿಕ್ಕೂ ನಿಮಗೆ ಆ ಅರಿವು ಅಗತ್ಯ. ಅಲ್ಲಾಹನ ಪ್ರವಾದಿಯನ್ನು ಪರಿಚಯಿಸಬೇಕಾದ ಬಹಳ ದೊಡ್ಡ ಜವಾಬ್ದಾರಿಯು ನಿಮ್ಮ ಮೇಲಿದೆ. ಅಲ್ಲಾಹನ ಪ್ರವಾದಿ ಯಾರು, ಅವರ ಸಂದೇಶಗಳೇನು, ಜಗತ್ತಿಗೆ ಕೊಟ್ಟಿರುವ ಮಾರ್ಗದರ್ಶನಗಳೇನು. ಇವತ್ತಿಗೂ ಜಗತ್ತು ಬಹಳ ಕೃತಜ್ಞತೆಯೊಂದಿಗೆ ಸ್ಮರಿಸುವ ಮಹಾನ್ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆಧುನಿಕ ಜಗತ್ತಿಗೆ ಆ ಪ್ರವಾದಿಯ ಬೆಳಕು ಖಂಡಿತ ಅಗತ್ಯ ಇದೆ. ಅಂಧಕಾರದ ಜಗತ್ತಿನಲ್ಲಿ, ಅಧರ್ಮದ, ಅನ್ಯಾಯದ, ಜನಾಂಗೀಯತೆಯ ಜಗತ್ತಿನಲ್ಲಿ ಈ ಜಗತ್ತಿಗೆ ಬೆಳಕನ್ನು ತೋರಿಸುವ ಯಾವುದಾದರೂ ಒಂದು ವಿಚಾರ ಇದ್ದರೆ ಅದು ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಂದೇಶಗಳು ಮಾತ್ರ. ಅಲ್ಲಾಹನ ಪ್ರವಾದಿಯ ಆ ಬೆಳಕು ಇವತ್ತು ಜಗತ್ತಿಗೆ ಅಗತ್ಯ ಇದೆ. ಅದರಿಂದ ಸಹೋದರ ಸಹೋದರಿಯರೇ, ಆ ಪ್ರವಾದಿಯನ್ನು ಸಮಾಜಕ್ಕೆ ಒಳ್ಳೆಯ ರೀತಿಯಲ್ಲಿ ಪರಿಚಯಿಸುವ ಕೆಲಸಗಳನ್ನು ಕೂಡ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಬೇಕು. ಅದು ಮಾಡಬೇಕಾದರೆ ನಿಮಗೆ ಪ್ರವಾದಿ ಯಾರು ಅಂತ ಗೊತ್ತಿರಬೇಕು. ಆದ್ದರಿಂದ ಸಹೋದರ ಸಹೋದರಿಯರೇ, ಅಲ್ಲಾಹನ ಪ್ರವಾದಿಯನ್ನು ಕಲಿಯುವುದಕ್ಕಾಗಿ ನಾವು ಸಮಯ ಮೀಸಲಿಡಬೇಕು. ಅಲ್ಲಾಹನ ಪ್ರವಾದಿಯ ಬಗ್ಗೆ ಇವತ್ತು ಧಾರಾಳ ಪುಸ್ತಕಗಳಿವೆ. ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಸಾಹಿತ್ಯಗಳಿರುವುದು ಮೊಹಮ್ಮದ್ ಮುಸ್ತಫಾರ ಬಗ್ಗೆ. ಅದೆಲ್ಲವೂ ಫೇವರ್ ಆಗಿ ಅಂತಲ್ಲ, ಕೆಲವರು ವಿರೋಧಿಸಿಯು, ಒಟ್ಟಿನಲ್ಲಿ ಜಗತ್ತಿನಲ್ಲಿ ಅತಿ ಹೆಚ್ಚು ಪುಸ್ತಕಗಳಿರುವುದು ಮೊಹಮ್ಮದ್ ಮುಸ್ತಫಾರ ಬಗ್ಗೆ. ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಹೆಸರು ಇರುವುದು ಮೊಹಮ್ಮದ್ ಎಂಬ ಹೆಸರು. ಮೊಹಮ್ಮದ್ ಎಂಬ ಹೆಸರು ಜಗತ್ತಿನಲ್ಲಿ ಅತಿ ಹೆಚ್ಚು ನಂಬರ್ ಒನ್ ಸ್ಥಾನದಲ್ಲಿರುವ ಹೆಸರು ಮೊಹಮ್ಮದ್. ಅಲ್ಲಾಹನ ಬಹಳ ದೊಡ್ಡ ಅನುಗ್ರಹ, ಅಲ್ಲಾಹನ ಕರುಣೆ ಅದು. ಆದ್ದರಿಂದ ಸಹೋದರರೇ, ನಮಗೆ ನಮ್ಮ ಭಾಷೆಗಳಲ್ಲಿ ಧಾರಾಳ ಸಾಹಿತ್ಯಗಳಿವೆ, ಧಾರಾಳ ಪುಸ್ತಕಗಳಿವೆ. ರಬೀಉಲ್ ಅವ್ವಲ್ನ ಈ ಸಂದರ್ಭದಲ್ಲಿ ನೀವು ಮೆರವಣಿಗೆ ಮಾಡುವುದರಿಂದ ಅಥವಾ ಅರಬ್ಬಿಯಲ್ಲಿ ಏನೋ ಸಾಂಗ್ಸ್ ಹೇಳುವುದರಿಂದ ಅಲ್ಲಾಹನ ಪ್ರವಾದಿ ಏನು ಅಂತ ಈ ಸಮಾಜಕ್ಕೆ ಖಂಡಿತ ಅರ್ಥ ಆಗುವುದಿಲ್ಲ. ನೀವು ಮೆರವಣಿಗೆ ಮಾಡುವುದರಿಂದ ಅಲ್ಲಾಹನ ಪ್ರವಾದಿಯ ಪರಿಚಯ ಹೇಗೆ ಆಗ್ತದೆ ಸಮಾಜಕ್ಕೆ? ಅಥವಾ ನೀವು ಅರಬ್ಬಿಯಲ್ಲಿ ಏನೋ ಗಾನ ಹೇಳುವುದರಿಂದ, ಸ್ತುತಿಗೀತೆ ಹೇಳುವುದರಿಂದ ಸಮಾಜಕ್ಕೆ ಏನರ್ಥ ಆಗ್ತದೆ ಮೊಹಮ್ಮದ್ ಮುಸ್ತಫಾರ ಬಗ್ಗೆ? ಅಲ್ಲಾಹನ ಪ್ರವಾದಿಯನ್ನು ಸಮಾಜಕ್ಕೆ ತಿಳಿಸುವ ಕೆಲಸ ಆಗಬೇಕು, ಅಲ್ಲಾಹನ ಪ್ರವಾದಿಯನ್ನು ಸಮಾಜಕ್ಕೆ ಪರಿಚಯಿಸುವ ಕೆಲಸ ಆಗಬೇಕು. ಅದಕ್ಕಾಗಿ ಅಲ್ಲಾಹನ ಪ್ರವಾದಿಯನ್ನು ಹೆಚ್ಚು ಹೆಚ್ಚು ಕಲಿಬೇಕು ಅಂತ ನಾವು ತೀರ್ಮಾನಿಸಬೇಕು. ರಬೀಉಲ್ ಅವ್ವಲ್ನ ಈ ಸಂದರ್ಭದಲ್ಲಿ ಸಹೋದರ ಸಹೋದರಿಯರೇ, ಅಲ್ಲಾಹನ ಪ್ರವಾದಿಯನ್ನು ಕಲಿಯಲು, ಅಲ್ಲಾಹನ ಪ್ರವಾದಿಯನ್ನು ತಿಳಿಯಲು ನಾವು ಗರಿಷ್ಠ ಪ್ರಯತ್ನಿಸಬೇಕು.